ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 92ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಶ್ರೀ ಆದಿಚುಂಚನಗಿರಿ ಮಠದ ಆವರಣದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ಸಿಹಿ ಹಂಚಿದರು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ಆಶೀರ್ವಾದ ಕೇಳುತ್ತಾ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ದೇವೇಗೌಡರ ಅಭಿಮಾನಿಗಳು ಸೇರಿ ಮಾಜಿ ಪ್ರಧಾನಿಗಳ 92ನೇ ವರ್ಷದ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ಕಾವೇರಿ ಗಡಿ ವಿಚಾರ ಕನ್ನಡ ಪರ ಹೋರಾಟ ಇರಬಹುದು, ದೇವೇಗೌಡರು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟದಲ್ಲಿ ಸರ್ವ ಪಕ್ಷಗಳಿಗೆ ಸಲಹೆಗಳನ್ನು ಕೊಡುತ್ತಿದ್ದರು. ಭಗವಂತನು ದೇವೇಗೌಡರಿಗೆ ಆರೋಗ್ಯ ಆಯಸ್ಸು ಕರುಣಿಸಿ ಇನ್ನು ಹಲವಾರು ವರ್ಷಗಳ ಕಾಲ ಇದ್ದು ನಮಗೆ ಸಲಹೆ ಸೂಚನೆಯನ್ನು ಕೊಡಬೇಕೆಂದು ತಿಳಿಸಿದರು. ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ, ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷರಾದ ದೇವೇಗೌಡರ 92ನೇ ವರ್ಷದ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಈ ಇಳಿವಯಸ್ಸಿನಲ್ಲೂ 26ರ ಮಾನಸಿಕ ಚಿರ ಯೌವನ ಅವರಲ್ಲಿದೆ. ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ತಾಲೂಕು ಪಂಚಾಯಿತಿ ಸದಸ್ಯರಾಗುವ ಮೂಲಕ ರಾಜಕಾರಣಕ್ಕೆ ಕಾಲಿಟ್ಟು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿ ಹುದ್ದೆಯವರೆಗೂ ಜನರು ಅವಕಾಶ ಕೊಟ್ಟಿದ್ದಾರೆ ಎಂದರು. ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ್ ರಘು, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಪ್ರಧಾನಮಂತ್ರಿ ಸ್ಥಾನವನ್ನು ಅವರು ಗಳಿಸಿ ಯಾವ ಇದು ಹೊಯ್ಸಳ ನಾಡು 12ನೇ ಶತಮಾನದಲ್ಲಿ ಹೊಯ್ಸಳ ವಿಷ್ಣುವರ್ಧನ ಕಾಲದಲ್ಲಿ ಇಡೀ ದಕ್ಷಿಣ ಭಾರತದ ಒಂದು ಆದಿ ನಾಯಕತ್ವವನ್ನು ಆಧಿಪತ್ಯವನ್ನು ಹೊಂದಿದಂತಹ ಒಂದು ವಿಷ್ಣುವರ್ಧನ ರೀತಿಯಲ್ಲಿ ಇಡೀ ಭಾರತ ಖಂಡದ ಅಂದರೆ ಈ ಒಂದು ನಮ್ಮ ಭಾರತ ದೇಶದ ಪ್ರಧಾನಿಯಾಗಿ ಕೆಂಪುಕೋಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡಿಗನಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಸನ್ಮಾನ್ಯ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಪ್ರಧಾನಮಂತ್ರಿ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆಯುತ್ತ ಆದಿಚುಂಚನಗಿರಿ ಮಠದ ವಿಘ್ನೇಶ್ವರ ಒಂದು ಭಗವಂತರಲ್ಲೂ ಕೂಡ ಇವತ್ತು ನಾವೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಹಿರಿಯರು ಎಲ್ಲರೂ ಕೂಡ ದೇವೇಗೌಡರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಸನ್ಮಾನ್ಯ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ಹುಟ್ಟುಹಬ್ಬವನ್ನು ಕೂಡ 92ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲಿಕ್ಕೆ ಪ್ರತಿ ವರ್ಷದಂತೆ ಸರಳವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತ್ತು ಮಾಜಿ ಶಾಸಕ ಲಿಂಗೇಶ್ವರನವರು ನಮ್ಮ ಪೂಜ್ಯರಂತ ದೇವೇಗೌಡರ ಅಪ್ಪಾಜಿಯವರ ಬಗ್ಗೆ ಹಲವಾರು ವಿಚಾರಗಳನ್ನು ಕೂಡ ಹೇಳಿದರು. ಅವರ ಏನೋ ಒಂದು ಸರ್ವ ಪಕ್ಷದವರು ಕೂಡ ಅವ್ರಿಗೆ ಏನೋ ಅವರ ಒಂದು ಸಲಹೆ ಸೂಚನೆಗಳನ್ನ ಕಾವೇರಿ ವಿಚಾರ ಇರ್ಬೋದು, ಗಡಿ ವಿಚಾರ ಇರ್ಬೋದು, ಕನ್ನಡ ಪರ ವಿಚಾರಗಳಿರ್ಬೋದು, ಹಲವಾರು ವಿಚಾರಗಳನ್ನು ಕೂಡ ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಪೂಜ್ಯ ಅಪ್ಪಾಜಿಯವರ ಕೊಡುಗೆ ಎಷ್ಟಿದೆ, ಅವರ ಒಂದು ಸಲಹೆ ಸೂಚನೆ ಕೂಡ ಎಷ್ಟಿದೆ ಅಂತ ಅಪಾರ ಹಲವಾರು ವಿಚಾರ ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯನ್ನು ಕೂಡ ಎಲ್ಲೊಂದು ಕಡೆ ನಮ್ಮ ಭೂಪಟದಲ್ಲೇ ಏನು ಹಾಸನ ಜಿಲ್ಲೆ ಅಂತ ಗುರುಸ್ತಿದ್ರು ಕೂಡ ಸನ್ಮಾನ ದೇವೇಗೌಡರ ಕಾರಣ. ಆ ನಿಟ್ಟಿನಲ್ಲಿ ಸನ್ಮಾನ ದೇವೇಗೌಡರ ಅಪ್ಪಾಜಿ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಕರುಣಿಸಲಿ. ನಮ್ಮ ಇವತ್ತು ಇನ್ನೂ ಹಲವಾರು ವರ್ಷಗಳು ಅವರು ನೂರಾರು ವರ್ಷ ನಮ್ಗಳಿಂದ ಇದ್ದು ನಮಗೆ ಸಲಹೆ ಸೂಚನೆ ಕೊಡಬೇಕು. ನಮ್ಮ ಪಕ್ಷಕ್ಕೂ ಕೂಡ ಕೊಡುಗೆನೂ ಇದೆ. ನಮ್ಮ ಪಕ್ಷ ಇವತ್ತು ಜೆಡಿಎಸ್ ಪಕ್ಷ ಇವತ್ತಿದೆ ಅಂದ್ರೆ ನಮ್ಮ ಸನ್ಮಾನ ದೇವೇಗೌಡರ ಅಪ್ಪಾಜಿಯವರೊಂದು ಆಶೀರ್ವಾದ. ಹಾಗಾಗಿ ಇವತ್ತು ನಾವು ಕೂಡ ಏನೋ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಗವಂತ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಬಂದು ಅವರಿಗೆ ಒಂದು ಪೂಜೆ ಮಾಡೋ ಮುಖಾಂತರ ಅವರ ಆರೋಗ್ಯ ಆಯಸ್ಸು ಹೆಚ್ಚಿನ ಕರುಣಿಸಲಿ ಅಂತ ಭಗವಂತನ ಸಂದರ್ಭದಲ್ಲಿ ಹೇಳ್ತಾ, ಏನು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರು ಅವರ ಏನು ರಾಜಕೀಯ ಅನುಭವದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಏರಿ ಮುಖ್ಯಮಂತ್ರಿ ಹುದ್ದೆಯನ್ನು ಏನು ಏರಿದ್ದಾರೆ, ಇದಕ್ಕೆಲ್ಲೂ ಕೂಡ ಇವತ್ತು ಅಧಿಕಾರ ಎಷ್ಟು ಅನುಭವಿಸಿದ್ರೂ ಕೂಡ ಕಷ್ಟವನ್ನು ಅವರು ಎದುರಿಸಿರೋದು ಬಹಳಷ್ಟು. ಹಾಗಾಗಿ ಭಗವಂತ ಎಲ್ಲರೂ ಕೂಡ ಅವ್ರಿಗೆ ಕರುಣಿಸಿದ ಆರೋಗ್ಯ ಆಯಸ್ಸು ಎಲ್ಲ ಕರುಣಿಸಿದ್ದೀವಿ. ಈ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಹಾಸನ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಪರವಾಗಿ ನಾನು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮೂಲಕ ಕೊಡ್ತೇವೆ. ದೇವರಾಜೇಗೌಡರು ಎನ್ನೇ ಹೇಳಿದ್ರಲ್ಲ ಸರ್, ಡಿಸಿಎಂ ಮೇಲೆ ಆರೋಪ ಮಾಡಿದ್ದಾರೆ.